ಹಾಯ್, ಗುಡ್ ಮಾರ್ನಿಂಗ್ ಆಲ್. ಇವತ್ತು ಬ್ರೇಕ್ಫಾಸ್ಟಿಗೆ ಚೆನ್ನ ಮಸಾಲ ಮತ್ತು ಪೂರಿ ಮಾಡ್ತಾ ಇದ್ದೀನಿ. ಚೆನ್ನ ಮಸಾಲಕ್ಕೆ ಆಲೂಗಡ್ಡೆ ಮತ್ತು ಕಡಲೆಕಾಳನ್ನು ಉಪ್ಪು ಹಾಕಿ ಬೇಯಿಸ್ಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಹಾಗೆ ನಾನಿಲ್ಲಿ ಪೂರಿಗೆ ಗೋಧಿ ಹಿಟ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟು ಮತ್ತು ಉಪ್ಪು ಒಂದು ಸ್ವಲ್ಪ ಎಣ್ಣೆನ ಹಾಕಿ ಕಲಸಿ ಚೆನ್ನಾಗಿ ನಾದಿ ಒಂದು ಸೈಡ್ ಇಟ್ಕೊಳ್ತಾ ಇದ್ದೀನಿ. ನಂತರ ನಾವು ಮನೆಯಲ್ಲಿ ಬೆಲ್ಲದ ಕಾಫಿಯನ್ನು ಕುಡಿಯೋದು. ರೆಡಿಮೇಡ್ ಸಿಗುತ್ತೆ ಇದು, ಪ್ಯೂರ್ ಆರ್ಗ್ಯಾನಿಕ್ಕು. ಚೆನ್ನ ಮಸಾಲಕ್ಕೆ ಈರುಳ್ಳಿ ಮತ್ತು ಟೊಮೆಟೊ ಎಲ್ಲನೂ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಎಣ್ಣೆನ ಫ್ರೈ ಮಾಡಿಕೊಂಡು ಅದಕ್ಕೆ ಚಕ್ಕೆ, ಪಲಾವ್ ಎಲೆ ಮತ್ತು ನಕ್ಷತ್ರ ಮೊಗ್ಗು ಇದನ್ನೆಲ್ಲ ಹಾಕಿ ಹಸಿಮೆಣಸು ಕೂಡ ಹಾಕಿದ್ದೀನಿ. ಅದನ್ನು ಫ್ರೈ ಮಾಡಿಕೊಂಡು ನಂತರ ಚಾಪ್ ಮಾಡಿದಂತಹ ಶುಂಠಿ, ಬೆಳ್ಳುಳ್ಳಿ ಮತ್ತು ಈರುಳ್ಳಿಯನ್ನು ಫ್ರೈ ಮಾಡೋಕ್ಕೆ ಇಟ್ಕೊಂಡು ನಂತರ ಆಲೂವನ್ನು ನಾನು ಕಟ್ ಮಾಡ್ಕೋಬಿಟ್ಟು ನಂತರ ಟೊಮೆಟೊವನ್ನು ಹಾಕಿದ್ದೀನಿ. ಅದಕ್ಕೆ ಎಲ್ಲನೂ ಅದು ನೀಟಾಗಿ ಫ್ರೈ ಆಗಬೇಕು. ಆನಂತರ ಅರಿಶಿನ, ಖಾರ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲೆ, ಸ್ವಲ್ಪ ಚೆನ್ನ ಮಸಾಲ ಒಂದು ಚಮಚದಷ್ಟು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಬೇಯಿಸಿದಂತಹ ಕಡಲೆಕಾಳು, ಆಲೂಗಡ್ಡೆನೆಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ನಂತರ ಉಪ್ಪು ಹಾಕಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಕಸೂರಿ ಮೇಥಿಯನ್ನು ಆ್ಯಡ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದಿಸ್ಬಿಟ್ರೆ ಚೆನ್ನ ಮಸಾಲ ರೆಡಿಯಾಗಿಬಿಡುತ್ತೆ. ಇದು ತುಂಬ ಕ್ವಿಕ್ಕಾಗಿ ಮಾಡ್ಬೋದು. ಇವಾಗ ಇಲ್ಲಿ ಪೂರಿಯನ್ನು ರೆಡಿ ಮಾಡಿಕೊಡ್ತಾ ಇದ್ದೀನಿ. ಮೈದಾ ಹಿಟ್ಟಿಗಿಂತ ಗೋಧಿ ಹಿಟ್ಟು ಹೆಲ್ತಿಗೆ ತುಂಬ ಒಳ್ಳೆಯದು, ಸೊ ಹಾಗಾಗಿ ಅದನ್ನು ಯೂಸ್ ಮಾಡೋಣ ಅಂತ ಹೇಳಿ ಇವತ್ತಿನ ಮಿನಿ ಲೋಗ್ ಇದಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.